ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಐ ಆಮ್ ರುಪಾಕ್ಷ ಸೊ ನಾವು ಇವತ್ತಿನ ಸೆಷನಲ್ಲಿ ಏನು ಮಾಡ್ತಿದೀವಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತೊಂದರ ಗ್ರೂಪ್ ಸಿ ಎಕ್ಸಾಮಿನ ಮೆಂಟಲ್ ಅಬಿಲಿಟಿ ಪಾರ್ಟ್ನರ್ ಡಿಸ್ಕಸ್ ಮಾಡ್ತಿದ್ವಿ ಸೊ ಫಸ್ಟ್ ಕ್ವಶನ್ ನೋಡಿರಿ ನಲವತ್ತು ಹುಡುಗಿಯರಿರುವ ಒಂದು ತರಗತಿಯಲ್ಲಿ ಮೂವತ್ತು ಹುಡುಗಿಯರ ಸರಾಸರಿ ಎತ್ತರ ನೂರ ಅರವತ್ತು ಸೆಂಟಿಮೀಟರ್ ಮತ್ತು ಉಳಿದ ಹುಡುಗಿಯರ ಸರಾಸರಿ ಎತ್ತರ ನೂರ ಐವತ್ತು ಸೆಂಟಿಮೀಟರ್ ಒಟ್ಟು ತರಗತಿಯ ಸರಾಸರಿ ಎತ್ತರ ಅಂತ ಕೇಳಿದ್ದಾರೆ ಸೊ ಇದೇ ಕ್ವಶನ್ನ ಇಂಗ್ಲೀಷಲ್ಲಿ ಓದ್ತೀನಿ ನೋಡ್ರಿ ದ ಆವರೇಜ್ ಹೈಟ್ ಆಫ್ ತರ್ಟಿ ಗರ್ಲ್ಸ್ ಔಟ್ ಆಫ್ ಎ ಕ್ಲಾಸ್ ಆಫ್ ಫೋರ್ಟಿ ಈಸ್ ಒನ್ ಸಿಕ್ಸ್ಟಿ ಸೆಂಟಿಮೀಟರ್ ಆ್ಯಂಡ್ ದಟ್ ಆಫ್ ರಿಮೈನಿಂಗ್ ಗರ್ಲ್ಸ್ ಈಸ್ ಒನ್ ಫಿಫ್ಟಿ ಸಿಕ್ಸ್ ಸೆಂಟಿಮೀಟರ್ ದರೇಜ್ ಹೈಟ್ ಆಫ್ ದ ಗರ್ಲ್ಸ್ ಆಫ್ ಓಲ್ ಕ್ಲಾಸ್ ಈಜ್ ಸೊ ಇಲ್ಲೇನು ಮಾಡಿದ್ದಾರೆ ಅಂದರೆ ಕನ್ನಡದಲ್ಲಿ ನೂರೈವತ್ತು ಕೊಟ್ಟಿದ್ದಾರೆ ಬಟ್ ಇದು ನೂರ ಐವತ್ತಾರು ಆಗಬೇಕು ಸೊ ಕ್ವೆಶನ್ ಪೇಪರಲ್ಲೇ ಮಿಸ್ಟೇಕ್ಸ್ ಇದೆ ಹಾಗಾಗಿ ನೂರ ಸೆಂಟಿಮೀಟರ್ ಮಾಡಿರಿ ಈಗ ನೋಡಿರಿ ಇಲ್ಲೇನು ಕ್ವಶನಲ್ಲಿ ಏನು ಹೇಳಿದ್ದಾರೆ ಅಂದರೆ ಒಂದು ಕ್ಲಾಸಲ್ಲಿ ನಲ್ವತ್ತು ಜನ ಹುಡುಗಿರಿದ್ದಾರೆ ಅದರಲ್ಲಿ ಮೂವತ್ತು ಜನರ ಸರಾಸರಿ ಹತ್ರ ಎಷ್ಟಿದೆಯಪ್ಪಾ ಅಂದರೆ ನೂರ ಅರವತ್ತು ಸೆಂಟಿಮೀಟರ್ ಇದೆ ಉಳಿದ ಹತ್ತು ಜನರ ಸರಾಸರಿ ಹತ್ರ ಎಷ್ಟಿದೆ ಅಂದರೆ ನೂರ ಐವತ್ತಾರು ಸೆಂಟಿಮೀಟರ್ ಇದೆ ಹಾಗಾದರೆ ಟೋಟಲ್ ಕ್ಲಾಸಿಂದ ಸರಾಸರಿ ಹತ್ರ ಎಷ್ಟು ಅಂತ ಕೇಳಿದ್ದಾರೆ ಸೊ ನಿಮಗೆಲ್ಲ ಗೊತ್ತು ಸರಾಸರಿ ಅಂದರೆ ಎವರೇಜ್ ಅಂತ ಸೊ ಎವರೇಜ್ ಫಾರ್ಮುಲಾ ಏನಿದೆಯಪ್ಪ ಅಂದರೆ ಟೋಟಲ್ ಹೈಟ್ ಡಿವೈಡೆಡ್ ಬೈ ಟೋಟಲ್ ಸ್ಟೂಡೆಂಟ್ಸ್ ಅಥವಾ ಗರ್ಲ್ಸ್ ಅಂತ ಆಗುತ್ತೆ ಸೊ ನೋಡ್ರಿ ಇಲ್ಲಿ ಟೋಟಲ್ ಹೈಟ್ ಏನಾಗುತ್ತೆ ಅಂದರೆ ಫಸ್ಟ್ ಮೂರು ಜ ಮೂವತ್ತು ಎಷ್ಟಿದೆಯಪ್ಪ ಸರಾಸರಿ ಹತ್ತಿರ ನೂರ ಅರವತ್ತು ಸೆಂಟಿಮೀಟರ್ ಇದೆ ಹಾಗಾದರೆ ಟೋಟಲ್ ಹೈಟ್ ಎಷ್ಟಾಗುತ್ತೆ ನೂರ ಅರವತ್ತೆಂಟು ಮೂವತ್ತಾಗುತ್ತೆ ಸೊ ನೋಡಿರಿ ಆರು ಮೂರಲೆ ನಲ್ವತ್ತೆಂಟು ನಾಲ್ಕು ಸಾವಿರದ ಎಂಟುನೂರಾಗುತ್ತೆ ಅದೇ ಥರನಾಗೆ ಉಳಿದಂಥ ಹತ್ತು ಜನರದ್ದು ಸರಾಸರಿ ಹತ್ರ ಎಷ್ಟಿದೆಯಪ್ಪ ನೂರ ಐವತ್ತಾರು ಸೆಂಟಿಮೀಟ್ರ್ ಇದೆ ಇಂಟು ಟೆನ್ ಮಾಡಿದ್ರೆ ಎಷ್ಟಾಗುತ್ತೆ ನೂರ ಸಾವಿರದ ಐದುನೂರ ಅರವತ್ತಾಗುತ್ತೆ ಸೊ ಟೋಟಲ್ ಕೊಡಿಸ್ರಿ ಎಷ್ಟಾಗುತ್ತೆ ನೋಡಿರಿ ಸೊನ್ನೆ ಪ್ಲಸ್ ಸೊನ್ನೆ ಜೀರೋ ಪ್ಲಸ್ ಆರು ಆರು ಎಂಟು ಪ್ಲಸ್ ಐದು ಹದಿಮೂರು ಕೈಲ ಬಂತು ಒಂದು ನಾಲ್ಕು ಪ್ಲಸ್ ಎರಡು ಆರು ಆರು ಸಾವಿರದ ಮುನ್ನೂರ ಅರವತ್ತೇನಾಯ್ತಪ್ಪ ಅಂದರೆ ಟೋಟಲ್ ಹೈಟ್ ಆಯಿತು ಸೊ ಟೋಟಲ್ ಸ್ಟೂಡೆಂಟ್ಸ್ ಎಷ್ಟು ಜನ ಇದ್ದಾರಪ್ಪ ಟೋಟಲ್ ನಲ್ವತ್ತು ಜನ ಇದ್ದಾರೆ ಸೊ ಡಿವೈಡೆಡ್ ಬೈ ಫೋರ್ಟಿ ಈ ಸೊನ್ನೆ ಈ ಸೊನ್ನೆ ಕ್ಯಾನ್ಸಲ್ ಆಯಿತು ನಾಲ್ಕೊಂದೇ ನಾಲ್ಕೊಂದೇ ಎರಡು ಉಳಿತು ಆಯಿತು ನಾಲ್ಕೈದಲೆ ಇಪ್ಪತ್ತು ಮೂವತ್ತಾರು ಆಯಿತು ಮೂರು ಉಳಿತು ಮೂವತ್ತಾರು ಆಯಿತು ನಾಲ್ಕೊಂಬತ್ತಲೇ ಮೂವತ್ತಾರು ಸೊ ಆನ್ಸರ್ ಏನಾಗುತ್ತೆ ಅಂದರೆ ನೂರೈವತ್ತು ಸೆಂಟಿಮೀಟ್ರ್ ಆಗುತ್ತೆ ಸೊ ಇದು ನಿಮ್ದು ಏನಂದರೆ ನಾರ್ಮಲ್ ಮೆಥಡ್ ಇದು ಇನ್ನೂ ಟ್ರಿಕ್ಕಲ್ಲೂ ಮಾಡ್ಬೋದು ಶಾರ್ಟ್ಕಟ್ಟಲ್ಲಿ ಯಾವ ಥರ ಅಂದ್ರಪ್ಪ ನಾವು ನೋಡಿರಿ ಉಳಿದ ಹತ್ತು ಎಷ್ಟಿದೆ ಅಂತ ಇಟ್ಕೊಂಡಿದ್ದೀವಿ ನೂರ ಐವತ್ತಾರು ಸೆಂಟಿಮೀಟ್ರ್ ಇದೆ ಅಂತ ಹೇಳಿದೆ ಸೊ ನಾವೇನು ಮಾಡೋಣ ಕನ್ಸಿಡರ್ ಮಾಡೋಣ ಈ ನೂರ ಐವತ್ತಾರು ಸೆಂಟಿಮೀಟ್ರನ್ನ ನಾವು ಏನು ಮಾಡೋಣ ಎವರೇಜ್ ಹೈಟ್ ಅಂತ ತೊಗೊಳ್ಳೋಣ ಸೊ ಟೋಟಲ್ ಎಷ್ಟಾಯಿತು ಇವಾಗ ನೂರ ಐವತ್ತಾರು ಸೆಂಟಿಮೀಟ್ರ್ ಆಯಿತು ಪ್ಲಸ್ ಏನಾಗುತ್ತೆ ಅಡಿಷ್ನಲ್ ಹೈಟ್ ಬರುತ್ತೆ ಇವಾಗ ಮೂವತ್ತು ಜನದ ಎಷ್ಟಿದೆಪ್ಪಾ ಅಂದರೆ ನೂರ ಅರವತ್ತು ಸೆಂಟಿಮೀಟ್ರ್ ಇದೆ ಸೊ ನೂರ ಐವತ್ತಾರು ಸೆಂಟಿಮೀಟ್ರ್ ಆಗಿಬಿಟ್ರೆ ಎಷ್ಟು ಸೆಂಟಿಮೀಟ್ರ್ ಉಳಿತು ಅಂದರೆ ಮೂವತ್ತು ಜನಕ್ಕೆ ನಲ್ವತ್ತು ಸೆಂಟಿಮೀಟ್ರ್ ಉಳಿತು ಈ ಮೂವತ್ತು ಜನಕ್ಕೆ ನಲ್ವತ್ತು ಸೆಂಟಿಮೀಟ್ರ್ ಉಳಿತಲ್ಲ ಅದನ್ನ ನಾವೇನು ಮಾಡ್ತೀವಿ ಅಂದರೆ ಡಿವೈಡೆಡ್ ಬೈ ಫೋರ್ಟಿ ಮಾಡ್ತೀವಿ ಸೊ ನೋಡಿರಿ ನೂರ ಅರ್ವ ಅರವತ್ತರಲ್ಲಿ ನೀವು ನೂರ ಐವತ್ತಾರು ಕಳೆದ್ರೆ ಎಷ್ಟು ಉಳಿಯುತ್ತಪ್ಪ ನಿಮಗೆ ನಾಲ್ಕು ಸೆಂಟಿಮೀಟ್ರ್ ಉಳಿಯುತ್ತೆ ಅದು ಎಷ್ಟು ಜನಕ್ಕೆ ಜಾಸ್ತಿ ಆಗಿರುತ್ತೆ ಮೂವತ್ತು ಜನಕ್ಕೆ ಜಾಸ್ತಿ ಆಗಿರುತ್ತೆ ಇದನ್ನು ನಾವು ಎಷ್ಟು ಜನಕ್ಕೆ ಡಿಸ್ಟ್ರಿಬ್ಯೂಟ್ ಮಾಡಬೇಕಂದ್ರೆ ನಲ್ವತ್ತು ಜನಕ್ಕೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಸೊ ನೋಡಿರಿ ಈ ಸೊನ್ನೆ ಈ ಸೊಣ್ಣ ಕ್ಯಾನ್ಸಲ್ ಆಗುತ್ತೆ ನಾಲ್ಕು ನಾಲ್ಕು ಕ್ಯಾನ್ಸಲ್ ಆಗುತ್ತೆ ಏನು ಉಳಿಯುತ್ತಪ್ಪ ಅಂದರೆ ನೂರ ಐವತ್ತಾರು ಪ್ಲಸ್ ಮೂರು ಅಂದರೆ ನೂರ ಐವತ್ತೊಂಬತ್ತು ಸೆಂಟಿಮೀಟ್ರ್ ಉಳಿಯುತ್ತೆ ಸೊ ಈ ಥರ ನೀವು ಶಾರ್ಟ್ಕಟ್ಟಲ್ಲೂ ಮಾಡ್ಬೋದು ಸಿಂಪಲ್ ಫಸ್ಟ್ ಏನು ಮಾಡೋದು ಯಾವ್ದು ಕಮ್ಮಿ ಇರುತ್ತಲ್ಲ ಅದನ್ನು ಅಸ್ಯೂಮ್ ಮಾಡೋದು ಜಾಸ್ತಿ ಎಷ್ಟಾಗಿದೆ ಅನ್ನೋದನ್ನು ಬರ್ಕೊಂಡು ಅದನ್ನು ಎಲ್ಲರಿಗೂ ಡಿವೈಡ್ ಮಾಡೋದು ಅವಾಗ ಮಾಡಿದಾಗ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂದರೆ ನೂರ ಐವತ್ತೊಂಬತ್ತು ಸೆಂಟಿಮೀಟ್ರ್ ಬರುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ನೋಡಿರಿ ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂದರೆ ಫೋರ್ಟಿ ಪರ್ಸೆಂಟನ್ನು ಯಂತ್ರ ಸಾಧನಗಳ ಸಾಧನಗಳ ಮೇಲೆ ಇಪ್ಪತ್ತೈದು ಪರ್ಸೆಂಟನ್ನು ಕಟ್ಟಡದ ಮೇಲೆ ಐವತ್ತೈದು ಹದಿನೈದು ಪರ್ಸೆಂಟನ್ನು ಕಚ್ಚಾ ಸಾಮಗ್ರಿಗಳ ಮೇಲೆ ಮತ್ತು ಐದು ಪರ್ಸೆಂಟನ್ನು ಪೀಠೋಪಕರಣಗಳ ಮೇಲೆ ವಹಿಸಿದ ನಂತರ ಮೊಣಿಕಾ ಬಳಿ ಉಳಿದಿರುವ ಹಣ ಒಂದು ಸಾವಿರದ ಮುನ್ನೂರ ಐದು ರೂಪಾಯಿ ಅವಳ ಬಳಿ ಇದ್ದ ಹಣ ಎಷ್ಟು ಅಂತ ಕೇಳಿದ್ದಾರೆ ಸೊ ಇಂಗ್ಲೀಷಲ್ಲಿ ಒಂದ್ಸರಿ ಓದ್ತೀನಿ ನೋಡಿರಿ ಆಫ್ಟರ್ ಸ್ಪೆಂಡಿಂಗ್ ಫೋರ್ಟಿ ಪರ್ಸೆಂಟ್ ಆನ್ ಮಷೀನರಿ ಟ್ವೆಂಟಿ ಫೈವ್ ಪರ್ಸೆಂಟ್ ಆನ್ ಬಿಲ್ಡಿಂಗ್ ಆ್ಯಂಡ್ ಫಿಫ್ಟೀನ್ ಪರ್ಸೆಂಟ್ ಆನ್ ರಾ ಮೆಟೀರಿಯಲ್ ಆ್ಯಂಡ್ ಫೈವ್ ಪರ್ಸೆಂಟ್ ಆನ್ ಫರ್ನಿಚರ್ ಮೊಣಿಕಾ ಹ್ಯಾಡ್ ಅ ಬ್ಯಾಲೆನ್ಸ್ ಆಫ್ ತರ್ಟೀನ್ ಹಂಡ್ರೆಡ್ ಆ್ಯಂಡ್ ಫೈವ್ ರುಪೀಸ್ ದ ಮನಿ ಇನಿಷಿಯಲಿ ವಿತ್ ಹರ್ ವಾಸ್ ಸೊ ಏನು ಮಾಡ್ತಾಳೆ ಮೋಣಿಕಾ ಅನ್ನೋ ವ್ಯಕ್ತಿ ಹತ್ರ ಒಂದಿಷ್ಟು ಹಣ ಇರುತ್ತೆ ಇನಿಷಿಯಲಿ ಸೊ ಅದು ನಮಗೆ ಎಷ್ಟಿತ್ತು ಅಂತ ಗೊತ್ತಿಲ್ಲ ಅದನ್ನು ಕಂಡುಹಿಡಿಬೇಕು ಹಿಡಬೇಕು ಅವಳೇನು ಮಾಡ್ತಾಳಪ್ಪ ಅಂದರೆ ಯಂತ್ರದ ಮೇಲೆ ನಲ್ವತ್ತು ಪರ್ಸೆಂಟ್ ಖರ್ಚು ಮಾಡ್ತಾಳೆ ಆಮೇಲೆ ಇಪ್ಪತ್ತೈದು ಪರ್ಸೆಂಟ್ ಏನು ಮಾಡ್ತಾಳೆ ಕಟ್ಟಡದ ಮೇಲೆ ಖರ್ಚು ಮಾಡ್ತಾಳೆ ಇನ್ನು ಹದಿನೈದು ಪರ್ಸೆಂಟನ್ನು ಏನು ಮಾಡ್ತಾಳೆ ಅಂದರೆ ಸಾಮಗ್ರಿಗಳ ಮೇಲೆ ಖರ್ಚು ಖರ್ಚು ಮಾಡ್ತಾಳೆ ಇನ್ನು ಉಳಿದಂಥ ಐದು ಪರ್ಸೆಂಟ್ ಏನು ಮಾಡ್ತಾಳೆ ಅಂದರೆ ಪೀಠೋಪಕರಣಗಳ ಮೇಲೆ ಖರ್ಚು ಮಾಡ್ತಾಳೆ ಆಮೇಲೆ ಅವಳ ಹತ್ರ ಎಷ್ಟು ಉಳಿಯುತ್ತಪ್ಪ ಅಂದರೆ ಹದಿಮೂರು ನೂರ ಐದು ರೂಪಾಯಿ ಉಳಿಯುತ್ತೆ ಸೊ ನೋಡಿರಿ ಇನಿಷಿಯಲಿ ಯಾವಾಗಲೂ ಏನಿರುತ್ತೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಸೊ ಈ ಹಂಡ್ರೆಡ್ ಪರ್ಸೆಂಟ್ ಕಡಿಮೆ ಹಾಕೋ ಅಂತ ಬರುತ್ತೆ ಸೊ ನೋಡಿರಿ ಎಷ್ಟು ಸರಿ ಹಾಕಿ ಖರ್ಚು ಮಾಡಿದ್ದಾಳೆ ನೋಡಿರಿ ಫಸ್ಟು ಫೋರ್ಟಿ ಪರ್ಸೆಂಟ್ ಖರ್ಚು ಮಾಡಿದ್ದಾಳೆ ಆಮೇಲೆ ಟ್ವೆಂಟಿ ಫೈವ್ ಪರ್ಸೆಂಟೇಜ್ ಖರ್ಚು ಮಾಡಿದ್ದಾಳೆ ಆಮೇಲೆ ಏನು ಮಾಡಿದ್ದಾಳೆ ಆಮೇಲೆ ಫಿಫ್ಟೀನ್ ಪರ್ಸೆಂಟೇಜ್ ಕಟ್ ಮಾ ಖರ್ಚು ಮಾಡಿದ್ದಾಳೆ ಆಮೇಲೆ ಫೈವ್ ಪರ್ಸೆಂಟೇಜ್ ಖರ್ಚು ಮಾಡಿದ್ದಾಳೆ ಸೊ ಟೋಟಲ್ ಎಷ್ಟು ಪರ್ಸೆಂಟೇಜ್ ಆಯಿತು ಅದನ್ನು ಇದರಲ್ಲಿ ಮೈನಸ್ ಮಾಡಿದರೆ ಉಳಿದಂಥ ಹಣ ಸಿಗುತ್ತೆ ಸೊ ನೋಡಿರಿ ಟೋಟಲ್ ಎಷ್ಟಾಗುತ್ತೆ ನೋಡಿರಿ ನಲ್ವ ನಲ್ವತ್ತು ಪ್ಲಸ್ ಇಪ್ಪತ್ತೈದು ಅರವತ್ತೈದು ಅರವತ್ತೈದು ಪ್ಲಸ್ ಹದಿನೈದು ಮಾಡಿದ್ರೆ ನಿಮಗೆ ಎಂಬತ್ತು ಬರುತ್ತೆ ಎಂಬತ್ತು ಪ್ಲಸ್ ಐದು ಮಾಡಿದರೆ ಎಂಬತ್ತೈದು ಪರ್ಸೆಂಟ್ ಬರುತ್ತೆ ಸೊ ಅವಳು ಏನು ಮಾಡಿದ್ದಾಳೆ ತನ್ನಿದ ತನ್ನ ತನ್ನ ಹತ್ರ ಇದ್ದ ಹಣದಲ್ಲಿ ಎಂಬತ್ತೈದು ಪರ್ಸೆಂಟ್ ಹಣನ ಖರ್ಚು ಮಾಡಿದ್ದಾಳೆ ಇನ್ನು ಉಳಿದಂಥ ಅದು ಎಷ್ಟು ಹಣ ಹಣ ಉಳಿಯುತ್ತಪ್ಪ ನೂರು ಪರ್ಸೆಂಟಲ್ಲಿ ಹದಿನೈದು ಪರ್ಸೆಂಟ್ ಹಣ ಉಳಿಯುತ್ತೆ ಅದು ಎಷ್ಟಿದೆಯಪ್ಪ ಅಂದರೆ ಹದಿಮೂರು ನೂರ ಐದು ರೂಪಾಯಿ ಇದೆ ಸೊ ನಮಗೇನು ಕೇಳಿದ್ದಾರೆ ಇನಿಷಲಿ ಹಂಡ್ರೆಡ್ ಪರ್ಸೆಂಟ್ ಎಷ್ಟು ಅಂತ ಕೇಳಿದ್ದಾರೆ ಸೊ ನೋಡಿರಿ ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ ಹಂಡ್ರೆಡ್ ಇಂಟು ತರ್ಟೀನ್ ಜೀರೋ ಫೈವ್ ಡಿವೈಡೆಡ್ ಬೈ ಫಿಫ್ಟೀನ್ ಸೊ ನೋಡಿರಿ ಇಲ್ಲಿ ಐದು ಮೂರಲೇ ಐದು ಎರಡಲೇ ಏನು ಉಳಿತು ಮೂವತ್ತಾಯಿತು ಮೂರು ಉಳಿತು ಮೂವತ್ತಾಯಿತು ಐದು ಆರ್ಲೇ ಐದೊಂದಲೇ ಸೊ ಯಾವಾಗ ನೋಡಿರಿ ಇದು ಮೂರಲೇ ಡಿವೈಡ್ ಆಗುತ್ತೆ ಇಲ್ಲ ಅಂತ ಚೆಕ್ ಮಾಡಿರಿ ಮೂರ ಡಿವಿಸಿಬಿಲಿಟಿ ರೋಲ್ ರೂಲ್ ಏನಿದೆಯಪ್ಪ ಸಮ್ ಆಫ್ ದ ಡಿಜಿಟ್ ಮಸ್ಟ್ ಬಿ ಡಿವೈಡೆಡ್ ಬೈ ತ್ರೀ ಸೊ ಟೂ ಸಿಕ್ಸ್ಟಿ ಒನ್ ಡಿವೈಡ್ ಆಗುತ್ತೆ ನೋಡಿರಿ ಸಮ್ ಆಫ್ ದಿ ಡಿಸಿಟ್ಸ್ ಮಾಡೋಣ ಟೂ ಪ್ಲಸ್ ಸಿಕ್ಸ್ ಎಷ್ಟಾಗುತ್ತೆ ಏಯ್ಟಾಗುತ್ತೆ ಏಯ್ಟ್ ಪ್ಲಸ್ ಒನ್ ನೈನ್ ಆಗುತ್ತೆ ನೈನು ಮೂರಿಂದ ಡಿವೈಡ್ ಆಗುತ್ತೆ ಹಾಗಾಗಿ ಟೂ ಸಿಕ್ಸ್ಟಿ ಒನ್ ಕೂಡ ಮೂರಿಂದ ಡಿವೈಡ್ ಆಗುತ್ತೆ ಸೊ ನೋಡ್ರಿ ಮೂರು ಒಂದಲೇ ಮೂರು ಎಂಟಲೇ ಇಪ್ಪತ್ನಾಲ್ಕು ಆಯಿತು ಎರಡು ಊರಿತು ಮೂರು ಏಳೆ ಇಪ್ಪತ್ತೊಂದು ಎಂಬತ್ತೇಳು ಇಂಟು ಹಂಡ್ರೆಡ್ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ ಎಂಟು ಸಾವಿರದ ಏಳ್ನೂರು ರೂಪಾಯಿ ಬರುತ್ತೆ ಹಾಗಾದ್ರ ಉತ್ತರ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಸಿ ಎಂಟು ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ನೋಡಿರಿ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಕಾಣೆಯಾದ ಸಂಖ್ಯೆಯನ್ನು ಗುರುತಿಸಿ ಫೈಂಡ್ ದ ಮಿಸ್ಸಿಂಗ್ ನಂಬರ್ ಸೊ ಫಸ್ಟ್ ಟೇಬಲಲ್ಲಿ ನೋಡಿರಿ ಫೈವ್ ಫೋರ್ ನೈನ್ ಟ್ವೆಂಟಿ ನೈನ್ ಇದೆ ತ್ರೀ ಏಟ್ ಲೆವೆನ್ ತರ್ಟಿ ಫೈವ್ ಇದೆ ನೈನ್ ಫೋರ್ ತರ್ಟೀನ್ ಕ್ವಶನ್ ಮಾರ್ಕ್ ಇದೆ ಸೊ ಈ ಕ್ವಶನ್ ಮಾರ್ಕ್ ಜಾಗದಲ್ಲಿ ಏನು ಬರುತ್ತೆ ಅಂತ ಕೇಳಿದ್ದಾರೆ ಸೊ ಲಾಜಿಕ್ ನೋಡಿರಿ ಐದು ನಾಲ್ಕಲೆ ಇಪ್ಪತ್ತು ಸೊ ಫಸ್ಟ್ ಕಾಲಮ್ನ ಸೆಕೆಂಡ್ ಕಾಲಮ್ಗೆ ಇಂಟು ಮಾಡಿದ್ದಾರೆ ಆಮೇಲೆ ಫಸ್ಟ್ ರೋನ ಸೆಕೆಂಡ್ ರೋಗೆ ಆ್ಯಡ್ ಮಾಡಿದ್ದಾರೆ ಐದು ನಾಲ್ಕಲೆ ಇಪ್ಪತ್ತು ಇಪ್ಪತ್ತು ಪ್ಲಸ್ ಒಂಬತ್ತು ಇಪ್ಪತ್ತು ಪ್ಲಸ್ ಒಂಬತ್ತು ಎಷ್ಟಾಗುತ್ತೆ ಅಂದರೆ ಇಪ್ಪತ್ತೊಂಬತ್ತಾಗುತ್ತೆ ಅದೇ ಥರನಾಗಿ ಎಂಟು ಮೂರಲೇ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಪ್ಲಸ್ ಹನ್ನೊಂದು ಮಾಡಿದರೆ ಮೂವತ್ತೈದು ಬರುತ್ತೆ ಇಲ್ಲ ನೋಡಿರಿ ಒಂಬತ್ನಾಲ್ಕಲೇ ಮೂವತ್ತಾರು ಮೂವತ್ತಾರು ಪ್ಲಸ್ ಹದಿಮೂರು ಮಾಡಿದರೆ ಎಷ್ಟು ಬರಬೇಕಪ್ಪ ನಿಮಗೆ ನಲ್ವತ್ಮೂರು ಬರ ನಲ್ವತ್ತು ಬರಬೇಕು ಸೊ ಆನ್ಸರ್ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಡಿ ಫೋರ್ಟಿ ನೈನ್ ಆಗುತ್ತೆ ಸೊ ಇದೇ ಇದ್ರ ಲಾಜಿಕ್ಕು ಆಪ್ಷನ್ ಏನಾಗುತ್ತಪ್ಪ ಅಂದರೆ ಆಪ್ಷನ್ ನಂಬರ್ ಫೋರ್ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ನೋಡಿರಿ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಈವೆರಡ್ರಲ್ಲಿ ಯಾವುದು ಹೆಚ್ಚು ಅಥವಾ ಸೊ ಇಲ್ಲೇನು ಕೇಳಿದಾರೆ ಅಂದರೆ ಒಂದು ಕ್ವಶನ್ ಇದೆ ಅದರಲ್ಲಿ ಯಾವ್ದು ಹೆಚ್ಚು ಅಂತ ಕೇಳಿದ್ದಾರೆ ವಿಚ್ ಒನ್ ಈಸ್ ಗ್ರೇಟರ್ ಆಫ್ ದ ಟು ಫೈವ್ ರೇಷ್ ಟು ತ್ರೀ ಹಂಡ್ರೆಡ್ ಆರ್ ತ್ರೀ ರೇಸ್ ಟು ಫೋರ್ ಹಂಡ್ರೆಡ್ ಸೊ ಇಲ್ಲಿ ನೋಡಿರಿ ಸಿಂಪಲ್ ಇದೆ ಏನು ಕೇಳಿದರೆ ಅಂದರೆ ಯಾವ್ದು ಹೆಚ್ಚು ಅಂತ ಕೇಳಿದ್ದಾರೆ ಫೈ ರೇಸ್ ಟು ತ್ರೀ ಹಂಡ್ರೆಡ್ ಜಾಸ್ತಿನಾ ಅಥವಾ ತ್ರೀ ರೇಸ್ ಟು ಫೋರ್ ಹಂಡ್ರೆಡ್ ಜಾಸ್ತಿನಾ ಅಂತ ಕೇಳಿದ್ದಾರೆ ಸೊ ನೋಡಿರಿ ನಾವೇನು ಮಾಡೋಣ ಅಂದರೆ ಈ ಥರ ಇದ್ದಾಗ ನಿಮ್ಗೆ ಕನ್ಫ್ಯೂಷನ್ ಜಾಸ್ತಿ ಇರುತ್ತೆ ಅದಕ್ಕೆ ಇದನ್ನು ಈಕ್ವಲ್ ಮಾಡ್ಕೊಂಬಿಡೋಣ ಯಾವ ಥರನಪ್ಪ ಅಂದರೆ ಫೈವ್ ಇಂಟು ತ್ರೀ ಇಂಟು ಹಂಡ್ರೆಡ್ ಮಾಡ್ಕೊಳ್ಳೋಣ ಇದನ್ನು ತ್ರೀ ಇಂಟು ಫೋರ್ ಇಂಟು ಹಂಡ್ರೆಡ್ ಮಾಡ್ಕೊಳ್ಳೋಣ ಸೊ ನೋಡಿರಿ ಫೈವ್ ಕ್ಯೂಬ್ ಎಷ್ಟಾಗುತ್ತೆ ಫೈವ್ ಕ್ಯೂಬ್ ಎಷ್ಟಾಗುತ್ತೆ ಒನ್ ಟ್ವೆಂಟಿ ಫೈ ಒನ್ ಟ್ವೆಂಟಿ ಫೈ ರೇಸ್ಟು ಹಂಡ್ರೆಡ್ ಆಗುತ್ತೆ ಅದೇ ಥರನೇ ತ್ರೀ ತ್ರೀ ರೇಸ್ ಟು ಫೋರ್ ಎಷ್ಟಾಗತ್ತೆ ಮೂರು ಮೂರಲೆ ಒಂಬತ್ತು ಒಂಬತ್ತು ಮೂರಲೆ ಇಪ್ಪತ್ತೇಳು ಮೂರು ಮೂರಲೆ ಒಂಬತ್ತು ಒಂಬತ್ತ್ಮೂರಲೇ ಇಪ್ಪತ್ತೇಳು ಇಪ್ಪತ್ತೇಳು ಮೂರಲೆ ಎಂಬತ್ತೊಂದು ಏಯ್ಟಿ ಒನ್ ಆಗುತ್ತೆ ಏಯ್ಟಿ ಒನ್ ರೇಷ್ಟು ಹಂಡ್ರೆಡ್ ಆಗುತ್ತೆ ಸೊ ಇವಾಗ ನೀವು ಈಕ್ವಲ್ ಮಾಡ್ಕೊಂಡ್ಮೇಲೆ ಗೊತ್ತಾಗುತ್ತೆ ಯಾವ ಜಾಸ್ತಿ ಆಗುತ್ತಪ್ಪ ಇದರಲ್ಲಿ ಒನ್ ಟ್ವೆಂಟಿ ಫೈವ್ ಇಂಟು ರೇಷ್ಟು ಹಂಡ್ರೆಡ್ ಜಾಸ್ತಿ ಆಗುತ್ತೆ ಇದೆಷ್ಟಿದೆ ಏಯ್ಟಿ ಒನ್ ಟು ಹಂಡ್ರೆಡ್ ಇದೆ ಸೊ ಈ ಥರ ಕ್ವಶನ್ಸ್ ಕೊಟ್ಟಾಗ ನೀವು ಫಸ್ಟ್ ಈಕ್ವಲ್ ಮಾಡ್ಕೊರಿ ಈಕ್ವಲ್ ಮಾಡ್ಕೊಂಡ್ಮೇಲೆ ಅದ್ರ ವ್ಯಾಲ್ಯೂ ಕಂಡು ಹಿಡಿತೀರಲ್ಲ ಅವಾಗ ನಿಮ್ಗೆ ಕ್ಲಿಯರಾಗಿ ಆನ್ಸರ್ ಗೊತ್ತಾಗುತ್ತೆ ಇದು ಜಾಸ್ತಿನಾ ಅಥವಾ ಅದು ಜಾಸ್ತಿನಾ ಅಂತ ಸೊ ಇಲ್ಲಿ ಉತ್ತರ ಏನಾಗುತ್ತೆ ಅಂದರೆ ಫೈವ್ ಟು ತ್ರೀ ಹಂಡ್ರೆಡ್ ಕರೆಕ್ಟ್ ಆಗುತ್ತೆ ಸೊ ಆಪ್ಷನ್ ನಂಬರ್ ಟೂ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಕ್ರಮಾನುಸಾರವಾಗಿ ಮೂರು ಬೆಸ ಸಂಖ್ಯೆಗಳ ಮೊತ್ತವು ಎರಡು ಸಾವಿರದ ಐನೂರ ಕ್ರಮಾನುಸಾರವಾಗಿ ವರ್ಗಗಳಾಗಬೇಕಿದ್ವು ಸೊ ಆಗಿದೆ ಕ್ರಮಾನುಸಾರ ವರ್ಗ ಮೂರು ಬೆಸ ಸಂಖ್ಯೆಗಳ ಮೊತ್ತವು ಎರಡು ಸಾವಿರದ ಐನೂರ ಮೂವತ್ತೊಂದು ಆಗಿರುತ್ತದೆ ಹಾಗಾದಲ್ಲಿ ಸರಿಯಾದ ಆ ಮೂರು ಬೆಸ ಸಂಖ್ಯೆಗಳನ್ನು ಕಂಡುಹಿಡೀರಿ ಸೊ ಅದನ್ನೇ ಇಂಗ್ಲೀಷಲ್ಲಿ ಒಂದ್ಸರಿ ಓದ್ತೀನಿ ನೋಡಿರಿ ದ ಸಮ್ ಆಫ್ ದ ಸ್ಕ್ವೇರ್ಸ್ ಆಫ್ ತ್ರೀ ಕನ್ಸಿಕ್ಯೂಟಿವ್ ಆರ್ಡ್ ನಂಬರ್ಸ್ ಈಸ್ ಟು ಫೈವ್ ತ್ರೀ ಒನ್ ಫೈಂಡ್ ದ ಆರ್ಡ್ ಫೈಂಡ್ ದ ಕರೆಕ್ಟ್ ಆಫ್ ತ್ರೀ ನಂಬರ್ಸ್ ಅಂತ ಕೇಳಿದ್ದಾರೆ ಸೊ ನೋಡ್ರಿ ಏನು ಹೇಳಿದ್ದಾರೆ ಇಲ್ಲಿ ಮೂರು ಬೆಸ ಸಂಖ್ಯೆಗಳ ವರ್ಗ ಎಷ್ಟಾಗತ್ತಪ್ಪ ಅಂದರೆ ಎರಡು ಸಾವಿರದ ಐನೂರ ಮೂವತ್ತೊಂದು ಅದು ಏನು ಹೇಳಿದರೆ ಕ್ರಮಾನುಗತ ಅಂತ ಹೇಳಿದ್ದಾರೆ ಫಸ್ಟ್ ಆಪ್ಷನ್ ನೋಡಿರಿ ಮೂರು ಬೆಸ ಸಂಖ್ಯೆಗಳಂತ ಹೇಳಿದ್ದಾರೆ ಸೊ ಇಲ್ಲಿ ಸಮಸಂಖ್ಯೆ ಇದೆ ಹಾಗಾಗಿ ಈ ಆಪ್ಷನ್ ಆಗೋಲ್ಲ ಇಲ್ಲಿ ಕೂಡ ಸಮಸಂಖ್ಯೆ ಇದೆ ಇದು ಆಗೋಲ್ಲ ಇನ್ನು ಉಳಿದಿರೋ ಅಂಥದ್ದು ಇವೆರಡು ಸೊ ನೋಡ್ರಿ ಇವೆರಡ್ರದ್ದು ಸ್ಕ್ವೇರ್ ಮಾಡಿ ನೀವು ಆ್ಯಡ್ ಮಾಡಿದ್ರೆ ನಿಮ್ಗೆ ಎಷ್ಟು ಬರಬೇಕು ಎರಡು ಸಾವಿರದ ಐನೂರ ಮೂವತ್ತೊಂದು ಬರಬೇಕು ಸೊ ನಾನೊಂದು ನಿಮಗೆ ಟ್ರಿಕ್ ಹೇಳ್ಕೊಡ್ತೀನಿ ಏನಂದರೆ ಯೂನಿಟ್ ಡಿಸಿಟ್ ಯೂನಿಟ್ ಡಿಜಿಟ್ ಅಂದರೆ ಲಾಸ್ಟ್ ಡಿಸಿಟ್ ಅಷ್ಟೇ ಸೊ ಲಾಸ್ಟ್ ಡಿಸಿಟಿಲ್ಲ ಏನಿದೆ ಅಪ್ಪ ಒನ್ ಇದೆ ಸೊ ನಾವು ಸ್ಕ್ವೇರ್ ಮಾಡಿ ಆ್ಯಡ್ ಮಾಡಿದಾಗ ಯಾವುದು ಲಾಸ್ಟ್ ಡಿಸಿಟ್ ಬರುತ್ತಲ್ಲ ಅದು ನಮಗೆ ಗೊತ್ತಾಗುತ್ತೆ ಸೊ ಇಲ್ಲಿ ನೋಡಿರಿ ಇದು ಟ್ವೆಂಟಿ ನೈನ್ ಆಗಬೇಕು ತರ್ಟಿ ನೈನ್ ಮಾಡಿದ್ದಾರೆ ಸೊ ನೋಡಿರಿ ಟ್ವೆಂಟಿ ಫೈವ್ ಟ್ವೆಂಟಿ ಸೆವೆನ್ ಆ್ಯಂಡ್ ಟ್ವೆಂಟಿ ನೈನ್ ಟ್ವೆಂಟಿ ಫೈವ್ ಯುನಿಟ್ ಡಿಸಿಟಲ್ಲಿ ಏನಿದೆ ಫೈ ಇದೆ ಟ್ವೆಂಟಿ ಫೈವ್ ಸ್ಕ್ವೇರ್ ಮಾಡಿದರೆ ಸಿಕ್ಸ್ ಟ್ವೆಂಟಿ ಫೈವ್ ಮಾಡುತ್ತೆ ಸೊ ಯೂನಿಟ್ ಡಿಜಿಟಲ್ ಏನು ಉಳಿಯುತ್ತೆ ಐದು ಉಳಿಯುತ್ತೆ ಅದೇ ಥರನಾಗಿ ಟ್ವೆಂಟಿ ಸೆವೆನ್ ಸ್ಕ್ವೇರ್ ಮಾಡಿದ್ರೆ ಎಷ್ಟು ಬರುತ್ತಪ್ಪ ಅಂದರೆ ಸೆವೆನ್ ಟ್ವೆಂಟಿ ನೈನ್ ಬರುತ್ತೆ ಲಾಸ್ಟಲ್ಲಿ ಏನು ಬರುತ್ತಪ್ಪ ನೈನ್ ಬರುತ್ತೆ ಅದೇ ಥರನಾಗಿ ಟ್ವೆಂಟಿ ನೈನ್ ಮಾಡಿದಾಗ ನಿಮಗೆ ಏಯ್ಟ್ ಫೋರ್ಟಿ ಒನ್ ಬರುತ್ತೆ ಲಾಸ್ಟಲ್ಲಿ ಏನು ಬರುತ್ತೆ ಅಂದರೆ ಒನ್ ಬರುತ್ತೆ ಸೊ ಮೂರು ಯೂನಿಟ್ ಡಿಸಿಟ್ನ ಆ್ಯಡ್ ಮಾಡಿರಿ ಒಂಬತ್ತು ಪ್ಲಸ್ ಒಂದು ಹತ್ತು ಹತ್ತು ಪ್ಲಸ್ ಒಂದು ಹದಿನೈದು ಆಯಿತು ಸೊ ಲಾಸ್ಟಲ್ಲಿ ಏನು ಬರುತ್ತೆ ನಿಮಗೆ ಐದು ಬರುತ್ತೆ ಬಟ್ ನಮಗೇನು ಬರಬೇಕು ಒಂದು ಬರಬೇಕು ಸೊ ಇಲ್ಲಿ ಒಂದಿಲ್ಲ ಏನಿದೆ ಐದಿದೆ ಹಾಗಾಗಿ ಈ ಆಪ್ಷನ್ ಕೂಡ ಆಗೋಲ್ಲ ಸೊ ನಾವು ಲಾಸ್ಟ್ ಈ ಆಪ್ಷನ್ ಚೆಕ್ ಮಾಡೋಣ ಸೊ ಅಗೇನ್ ಟ್ವೆಂಟಿ ಸೆವೆನ್ ಸ್ಕ್ವೇರ್ ಮಾಡಿದರೆ ಏನು ಬರುತ್ತೆ ಸೆವೆನ್ ಟ್ವೆಂಟಿ ನೈನ್ ಲಾಸ್ಟಲ್ಲಿ ಒಂಬತ್ತು ಉಳಿಯುತ್ತೆ ನೈನ್ ಸ್ಕ್ವೇರ್ ಮಾಡಿದ್ರೆ ಎಷ್ಟು ಬರುತ್ತೆ ಒನ್ ಬರುತ್ತೆ ಯಾಕಂದರೆ ಏಯ್ಟಿ ಒನ್ ಒನ್ ಬರುತ್ತೆ ಅದೇ ಥರನಾಗಿ ಒನ್ ಸ್ಕ್ವೇರ್ ಮಾಡಿದ್ರೆ ಯಾವಾಗಲೂ ಒನ್ ಇರುತ್ತೆ ಇಲ್ಲಿ ನೋಡಿರಿ ಒಂಬತ್ತು ಪ್ಲಸ್ ಒಂದು ಹತ್ತು ಹತ್ತು ಪ್ಲಸ್ ಒಂದು ಹನ್ನೊಂದು ಹಾಗಾಗಿ ಯೂನಿಟ್ ಪ್ಲೇಸಲ್ಲಿ ನಿಮ್ಗೆ ಏನು ಬಂತಪ್ಪ ಅಂದರೆ ಒಂದು ಬಂತು ಹಾಗಾಗಿ ಇದೇ ಆನ್ಸರ್ ಆಗುತ್ತೆ ನೋಡಿರಿ ಎಕ್ಸಾಮಿನೇಷನಲ್ಲಿ ನೀವೆಲ್ಲ ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇರಲ್ಲ ಜಸ್ಟ್ ನಿಮಗೆ ಯೂನಿಟ್ ಡಿಜಿಟ್ಸ್ ಅನ್ನೋ ಕಾನ್ಸೆಪ್ಟ್ ಗೊತ್ತಿದ್ರೆ ಈ ಉತ್ತರ ನಿಮಗೆ ತುಂಬ ಈಸಿಯಾಗಿ ಬರುತ್ತೆ ಸೊ ಇಲ್ಲಿ ಆನ್ಸರ್ ಏನಾಗುತ್ತಪ್ಪ ಅಂದರೆ ಟ್ವೆಂಟಿ ಸೆವೆನ್ ಟ್ವೆಂಟಿ ನೈನ್ ಮತ್ತು ತರ್ಟಿ ಒನ್ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂದರೆ ಈ ಕೆಳಗಿನ ಯಾವ ಸಂಖ್ಯೆಯು ಖಾಲಿ ಬಿಟ್ಟ ಜಾಗವನ್ನು ತುಂಬುತ್ತದೆ ಸೊ ವಿಚ್ ಆಫ್ ದ ಫಾಲೋವಿಂಗ್ ನಂಬರ್ ವಿಲ್ ಆಕ್ಯುಪೈ ದ ಬ್ಲ್ಯಾಂಕ್ ಫೇಸ್ ಸೊ ಈ ಕ್ವಶನ್ ನೋಡಿರಿ ಒಂಥರ ಆಗಿದೆ ಏನಂದರೆ ಇವೆರಡನ್ನು ರೋ ಆ್ಯಡ್ ಮಾಡ್ತಾರೆ ಅಥವಾ ಮೈನಸ್ ಮಾಡ್ತಾರೆ ಅದು ಇದರಿಂದ ಡಿವೈಡ್ ಆಗುತ್ತಾ ಇಲ್ಲ ಅಂತ ಕೇಳ್ತಾರೆ ಫಸ್ಟ್ ರೋ ಟು ರೋನ ಆ್ಯಡ್ ಆದರೂ ಮಾಡಿರಿ ಮೈನಸ್ ಆದರೂ ಮಾಡಿ ಅದು ಏನಂದರೆ ತರ್ಡ್ ರೋಯಿಂದ ಕಂಪ್ಲೀಟ್ ಡಿವೈಡ್ ಆಗಬೇಕು ಫಸ್ಟ್ ನೋಡಿರಿ ಇಪ್ಪತ್ತೆರಡು ಪ್ಲಸ್ ಹದಿಮೂರು ಮಾಡಿದಾಗ ಎಷ್ಟು ಬರುತ್ತಪ್ಪ ನಮಗೆ ಮೂವತ್ತೈದು ಬರುತ್ತೆ ಮೂವತ್ತೈದು ಡಿವೈಡೆಡ್ ಬೈ ಸೆವೆನ್ ಮಾಡಿದರೆ ಸ ಏಳು ಒಂದೇ ಏಳು ಐದಲೇ ಸೊ ಹೀಗಾಗಿದ್ದು ಕಂಪ್ಲೀಟ್ ಡಿವೈಡ್ ಆಗುತ್ತೆ ಅದೇ ಥರ ನೋಡಿರಿ ನೂರ ನಲ್ವತ್ನಾಲ್ಕು ಮೈನಸ್ ಐವತ್ನಾಲ್ಕು ಮಾಡಿರಿ ನೂರ ನಲ್ವತ್ನಾಲ್ಕಲ್ಲಿ ನೀವು ಐವತ್ನಾಲ್ಕು ಕಳೆದ್ರೆ ನಿಮಗೆ ತೊಂಬತ್ತು ಉಳಿಯುತ್ತೆ ತೊಂಬತ್ತೇನಂದರೆ ನಲ್ವತ್ತೈದರಲ್ಲೇ ಸಂಪೂರ್ಣವಾಗಿ ಭಾಗ ಆಗುತ್ತೆ ಸೊ ತರ್ಡ್ ಕ್ವಶನ್ ನೋಡಿರಿ ತರ್ಡ್ ಅಲ್ಲಿ ನೀವು ಪ್ರತಿಯೊಂದನ್ನು ಆ್ಯಡ್ ಆದರೂ ಮಾಡಬೇಕು ಡಿವೈಡ್ ಆದ್ರೂ ಮಾಡಬೇಕು ತರ್ಟಿ ಟು ಮಲ್ಟಿಪ್ಲೈ ಏನಿದೆ ಅಪ್ಪ ಸಿಕ್ಸ್ಟಿ ಫೋರ್ ಬರಬೇಕು ಸಿಕ್ಸ್ಟಿ ಫೋರ್ ಬರಬೇಕಂದ್ರೆ ಸಿಕ್ಸ್ಟಿ ಫೋರಿಗೆ ಎಷ್ಟು ಆ್ಯಡ್ ಮಾಡ್ತೀರಾ ಅಥವಾ ಎಷ್ಟು ಕಳೀತೀರಾ ಫೋರನ್ನು ಕಳೀತಾರೆ ಫೋರ್ನ ಕಳೆದಾಗ ಮಾತ್ರ ನಿಮ್ಗೆ ಏನಂದರೆ ಅರವತ್ನಾಲ್ಕು ಬರುತ್ತೆ ಅರವತ್ತೆಂಟರಲ್ಲಿ ನೀವು ನಾಲ್ಕು ಕಳೆದ್ರೆ ಅರವತ್ತ್ನಾಲ್ಕು ಬರುತ್ತೆ ಹಾಗಾಗಿ ಉತ್ತರ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಟು ಆಗುತ್ತೆ ಸೊ ನೋಡಿರಿ ಏನಂದರೆ ಇವನು ಆ್ಯಡ್ ಆದರೂ ಮಾಡಿರಿ ಅಥವಾ ಮೈನಸ್ ಆದರೂ ಮಾಡಿರಿ ಬಟ್ ಏನಂದರೆ ತರ್ಡ್ ಕಾಲಮಿಂದ ಅವು ತರ್ಡ್ ರೋಯಿಂದ ಅವು ಡಿವೈಡ್ ಆಗಬೇಕು ಸೊ ಕಂಪ್ಲೀಟ್ ಡಿವಿಸಿಬಲ್ ಆಗಬೇಕು ಫಸ್ಟ್ರಲ್ಲಿ ಆ್ಯಡ್ ಮಾಡ್ತೀವಿ ಸೆಕೆಂಡ್ರಲ್ಲಿ ಮೈನಸ್ ಮಾಡ್ತೀವಿ ತರ್ಡ್ರಲ್ಲಿ ಕೂಡ ಮೈನಸ್ ಮಾಡ್ತೀವಿ ಅವಾಗ ಆನ್ಸರ್ ಎಷ್ಟು ಬರುತ್ತೆ ಅಂದರೆ ಆಪ್ಷನ್ ನಂಬರ್ ಟು ಫೋರ್ ಬರುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ಒಂದರಿಂದ ನೂರರ ತನಕ ಇರುವ ಒಂದರಿಂದ ನೂರರ ತನಕ ನೀವು ಅಂಕಿಗಳನ್ನು ಬರೆದಾಗ ಸಂಖ್ಯೆ ಮೂರನ್ನು ಎಷ್ಟು ಬಾರಿ ಬರೆದಂತಾಗುತ್ತದೆ ಅಂತ ಕೇಳಿದ್ದಾರೆ ಸೊ ಇಫ್ ಯು ರೈಟ್ ಡೌನ್ ದ ಆಲ್ ನಂಬರ್ಸ್ ಫ್ರಮ್ ಒನ್ ಟು ಹಂಡ್ರೆಡ್ ದೆನ್ ಹೌ ಮೆನಿ ಟೈಮ್ಸ್ ಡೂ ರೈಟ್ ತ್ರೀ ಅಂತ ಕೇಳಿದ್ದಾರೆ ಸೊ ನೀವು ಒಂದರಿಂದ ನೂರ ತನಕ ಮೂರು ಅಂಕಿ ಅಂಕಿಗಳನ್ನ ಬರೆದ್ರೆ ಮೂರನ್ನ ಎಷ್ಟು ಸರಿ ಬರಿತೀರಾ ಅಂತ ಕೇಳಿದ್ದಾರೆ ಸೊ ನೋಡ್ರಿ ಹೇಳ್ತೀನಿ ಫಸ್ಟ್ ಒಂದರಿಂದ ಹತ್ತರೊಳಗೆ ಒಂದು ಸರಿ ಬರಿತೀವಿ ಹನ್ನೊಂದರಿಂದ ಇಪ್ಪತ್ತರೊಳಗೆ ಒಂದು ಸರಿ ಬರಿತೀವಿ ಇಪ್ಪತ್ತೊಂದರಿಂದ ಮೂವತ್ತರೊಳಗೆ ಒಂದು ಸರಿ ಬರಿತೀವಿ ಸೊ ಮೂವತ್ತರಿಂದ ನಲ್ವತ್ತರೊಳಗೆ ಮೂವತ್ತು ಮೂವತ್ತರಿಂದ ನಲ್ವತ್ತರೊಳಗೆ ಎಷ್ಟು ಬರಿತೀವಪ್ಪ ಅಂದರೆ ಹತ್ತು ಸರಿ ಬರಿತೀವಿ ಪ್ಲಸ್ ಇಲ್ಲೇನಂದರೆ ಮೂವತ್ತ್ಮೂರು ಒಂದು ಆ್ಯಡ್ ಆಗುತ್ತೆ ಮೂರು ಕಂಟಿನ್ಯೂ ಆ್ಯಡ್ ಇರುತ್ತೆ ಪ್ಲಸ್ ಒನ್ ಆ್ಯಡ್ ಆಗುತ್ತೆ ನಲ್ವತ್ತೊಂದರಿಂದ ಐವತ್ತರವರೆಗೆ ನಾವು ಒಂದು ಸರಿ ಬರಿತೀವಿ ಐವತ್ತೊಂದರಿಂದ ಅರವತ್ತರವರೆಗೂ ಒಂದು ಸರಿ ಬರಿತೀವಿ ಅರವತ್ತೊಂದರಿಂದ ಎಪ್ಪತ್ತರವರೆಗೂ ಒಂದು ಸರಿ ಬರಿತೀವಿ ಎಪ್ಪತ್ತೊಂದರಿಂದ ಎಂಬತ್ತರವರೆಗೂ ಒಂದು ಸರಿ ಬರಿತೀವಿ ಎಂಬತ್ತೊಂದರಿಂದ ತೊಂಬತ್ತರವರೆಗೂ ಸರಿ ಬರಿತೀವಿ ಅದೇ ಥರನೇ ಲಾಸ್ಟಿಗೆ ತೊಂಬತ್ತೊಂದರಿಂದ ನೂರವರೆಗೂ ಒಂದು ಸರಿ ಬರಿತೀವಿ ಸೊ ಟೋಟಲ್ ನೋಡಿರಿ ಎಷ್ಟಾಯಿತು ಒಂದು ಪ್ಲಸ್ ಒಂದು ಎರಡು ಎರಡು ಪ್ಲಸ್ ಮೂರು ಮೂರು ಪ್ಲಸ್ ಒಂದು ನಾಲ್ಕು ಪ್ಲಸ್ ಹತ್ತು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಸೊ ಉತ್ತರ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಟೂ ಆಗುತ್ತೆ ಸೊ ಒಂದರಿಂದ ನಾವು ನೂರರ ತನಕ ಅಂಕಿಗಳನ್ನು ಬರೆದಾಗ ಎಷ್ಟು ಸರಿ ಮೂರು ಬರಿತೀವಪ್ಪ ಅಂದರೆ ಇಪ್ಪತ್ತು ಸರಿ ಮೂರನ್ನ ಬರಿತೀವಿ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ಒಂದು ಕುಟುಂಬದಲ್ಲಿ ತಂದೆಯ ಪ್ರತಿಯೊ ಪ್ರತಿಯೊಬ್ಬರಿಗಿಂತ ಕೇಕ್ನ ಒಂದರಿಂದ ಒಂದು ಒಂದು ನಾಲ್ಕನೇ ಒಂದು ಭಾಗವನ್ನು ಮೂರು ಬಾರಿ ಸ್ವೀಕರಿಸುತ್ತಾನೆ ಹಾಗಾದರೆ ಆ ಕುಟುಂಬದ ಒಟ್ಟು ಸದಸ್ಯರ ಸಂಖ್ಯೆಯನ್ನು ಕಂಡುಹಿಡೀರಿ ಇನ್ ಅ ಫ್ಯಾಮಿಲಿ ಆಫ್ ಇನ್ ಅ ಫ್ಯಾಮಿಲಿ ದ ಫಾದರ್ ಟುಕ್ ಒನ್ ಫೋರ್ತ್ ಆಫ್ ದ ಕೇಕ್

ಸೊ ಫಾದರ್ ಎಷ್ಟು ತೊಗೊತಾನೆ ಹಂಡ್ರೆಡ್ ಡಿವೈಡೆಡ್ ಬೈ ಫೋರ್ ಅಂದರೆ ಇಪ್ಪತ್ತೈದು ಪರ್ಸೆಂಟ್ ತೊಗೊತಾನೆ ಹೌದಾ ಇದು ಎಷ್ಟು ಜಾಸ್ತಿ ಇರುತ್ತಪ್ಪ ಅಂದರೆ ಎಲ್ಲರ್ಗಿಂತ ಮುರ್ಪಟ್ಟು ಸೊ ಉಳ್ದಂಥದ್ದೇನು ಹಂಡ್ರೆಡ್ ಪರ್ಸೆಂಟಲ್ಲಿ ನೀವು ಟ್ವೆಂಟಿ ಫೈವ್ ಪರ್ಸೆಂಟ್ ಕಳೆದ್ರೆ ಎಷ್ಟು ಉಳಿಯುತ್ತೆ ಎಪ್ಪತ್ತೈದು ಪರ್ಸೆಂಟ್ ಉಳಿಯುತ್ತೆ ಈ ಎಪ್ಪತ್ತೈದು ಪರ್ಸೆಂಟ್ ಎಷ್ಟಂದರೆ ಫಾದರ್ ಬಿಟ್ಟು ಉಳಿದಂಥ ಮೆಂಬರ್ಸನ್ನ ಹಂಚ್ಕೋತಾರೆ ಫಾದರ್ ಬಿಟ್ಟು ಉಳಿದಂಥ ಮೆಂಬರ್ಸ್ ನಾವು ಎಕ್ಸ್ ಅಂತ ಕನ್ಸಿಡರ್ ಮಾಡೋಣ ಸೊ ನೋಡಿರಿ ಟ್ವೆಂಟಿ ಫೈವ್ ಪರ್ಸೆಂಟ್ ಡಿವೈಡೆಡ್ ಬೈ ತ್ರೀ ಈಸ್ ಈಕ್ವಲ್ ಟು ಸೆವೆಂಟಿ ಫೈವ್ ಪರ್ಸೆಂಟ್ ಸೆವೆಂಟಿ ಫೈವ್ ಪರ್ಸೆಂಟ್ ಬೈ ಎಕ್ಸ್ ಆಗುತ್ತೆ ಹಾಗಾದರೆ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ ನೋಡ್ರಿ ಎಕ್ಸ್ ವ್ಯಾಲ್ಯೂ ಈಸ್ ಈಕ್ವಲ್ ಟು ಎಕ್ಸ್ ಈಸ್ ಈಕ್ವಲ್ ಟು ಸೆವೆಂಟಿ ಫೈವ್ ಪರ್ಸೆಂಟ್ ಇಂಟು ತ್ರೀ ಡಿವೈಡೆಡ್ ಬೈ ಟ್ವೆಂಟಿ ಫೈವ್ ಪರ್ಸೆಂಟ್ ಆಗುತ್ತೆ ಸೊ ಇಪ್ಪತ್ತೈದು ಒಂದಲೇ ಇಪ್ಪತ್ತೈದು ಮುರ್ಲೆ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟಾಯಿತು ಒಂಬತ್ತಾಯಿತು ಬಟ್ ಒಂಬತ್ತು ಆನ್ಸರ್ ಅಲ್ಲ ಪ್ಲಸ್ ಒನ್ ಯಾಕಂದರೆ ಫಾದರ್ ಕೂಡ ಆ್ಯಡ್ ಆಗ್ತಾನೆ ಹಾಗಾಗಿ ಆನ್ಸರ್ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಬಿ ಆಗುತ್ತೆ ಸೊ ಪ್ರಾಬ್ಲಮ್ ತುಂಬ ಸಿಂಪಲ್ ಆಗಿದೆ ತಂದೆ ತೊಗೊಂಡಂಥ ಭಾಗ ಎಷ್ಟಿರುತ್ತಪ್ಪ ಅಂದರೆ ಎಲ್ಲರಿಗಿಂತ ಮೂರು ಪಟ್ ಜಾಸ್ತಿ ಇರುತ್ತೆ ಹಾಗಾಗಿ ನಾನು ಏನು ಮಾಡಿದ್ದೀನಿ ಅಂದರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಬೈ ತ್ರೀ ಮಾಡಿದ್ದೀನಿ ಎಷ್ಟು ಅಂದರೆ ಆ ಉಳಿದಂಥ ಎಪ್ಪತ್ತೈದು ಪರ್ಸೆಂಟಲ್ಲಿ ಎಲ್ಲರೂ ಎಷ್ಟು ತೊಗೋತಾರಲ್ಲ ಅಷ್ಟು ಅಂತ ಮಾಡಿದ್ದೀನಿ ಹಾಗಾಗಿ ಆನ್ಸರ್ ಏನು ಬರುತ್ತಂದರೆ ಆಪ್ಷನ್ ನಂಬರ್ ಬಿ ಟೆನ್ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ಒಬ್ಬ ಹುಡುಗನು ತನ್ನ ಹಳ್ಳಿಯಿಂದ ಶಾಲೆಗೆ ಮೂರು ಕಿಲೋಮೀಟ್ರ್ ಪರ್ ಅವರ್ ವೇಗದಲ್ಲಿ ಚಲಿಸಿ ನಂತರ ಶಾಲೆಯಿಂದ ಹಳ್ಳಿಗೆ ಎರಡು ಕಿಲೋಮೀಟ್ರ್ ಪರ್ ವೇಗದಲ್ಲಿ ಬರುತ್ತಾನೆ ಒಟ್ಟಾರೆಯಾಗಿ ಅವನು ತೆಗೆದುಕೊಂಡ ಕಾಲವು ಐದು ಗಂಟೆ ಆದರೆ ಶಾಲೆಯಿಂದ ಹಳ್ಳಿಗೆ ಇರುವ ದೂರವನ್ನು ಕಂಡುಹಿಡೀರಿ ಅ ಬಾಯ್ ಗೋಸ್ ಟು ಸ್ಕೂಲ್ ಅಟ್ ಅ ಸ್ಪೀಡ್ ಆಫ್ ತ್ರೀ ಕಿಲೋಮೀಟರ್ ಪರ್ ಅವರ್ ಆ್ಯಂಡ್ ರಿಟರ್ನ್ಸ್ ಟು ದ ವಿಲೇಜ್ ಅಟ್ ಅ ಸ್ಪೀಡ್ ಆಫ್ ಟೂ ಕಿಲೋಮೀಟರ್ ಪರ್ ಅವರ್ ಇಫ್ ಇಫ್ ಇ ಟೇಕ್ಸ್ ಫೈವ್ ಅವರ್ಸ್ ಇನ್ ಆಲ್ ದೆನ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಸ್ಕೂಲ್ ಆ್ಯಂಡ್ ವಿಲೇಜ್ ಅಂತ ಕೇಳಿದರೆ ಸೊ ನೋಡಿರಿ ಒಬ್ಬ ಹುಡುಗ ಏನು ಮಾಡ್ತಾನೆ ತನ್ನ ಮನೆಯಿಂದ ಸ್ಕೂಲಿಗೆ ಹೋಗ್ಬೇಕಾದ್ರೆ ತ್ರೀ ಕಿಲೋಮೀಟ್ರ್ ಪರ್ ಅವರ್ ಹೋಗ್ತಾನೆ ಅದೇ ಸ್ಕೂಲಿಂದ ಮನೆಗೆ ಬರ್ಬೇಕಾರೆ ಟೂ ಕಿಲೋಮೀಟರ್ ಪರ್ ಅವರ್ ಹೋಗ್ತಾನೆ ಸೊ ಅವ್ನ ಎಂಟೈರ್ ಜರ್ನಿ ಟೈಮ್ ಎಷ್ಟಾಗತ್ತಪ್ಪ ಅಂದರೆ ಐದು ಗಂಟೆ ಆಗುತ್ತೆ ಹಾಗಾದರೆ ಆ ಸ್ಕೂಲಿಂದ ಮನೆಗಿರುವಂಥ ಡಿಸ್ಟೆನ್ಸ್ ಎಷ್ಟು ಅಂತ ಕೇಳಿದ್ದಾರೆ ಸೊ ನೋಡ್ರಿ ಸೊ ನೋಡ್ರಿ ಇದು ಹುಡುಗನ ಮನೆ ಅಂದ್ಕೊಳ್ಳೋಣ ಇದು ಅವ್ನ ಸ್ಕೂಲ್ ಅಂದ್ಕೊಳ್ಳೋಣ ಸೊ ನಮಗೆ ಡಿಸ್ಟೆನ್ಸ್ ಗೊತ್ತಿಲ್ಲ ಅವನು ಮನೆಯಿಂದ ಸ್ಕೂಲಿಗೆ ಏನಂದರೆ ತ್ರೀ ಕಿಲೋಮೀಟ್ರ್ ಪರ್ ಅವರ್ ಹೋಗ್ತಾನೆ ಸ್ಕೂಲಿಂದ ಮನೆಗೆ ಏನು ಮಾಡ್ತಾನಪ್ಪ ಅಂದರೆ ಟೂ ಕಿಲೋಮೀಟ್ರ್ ಪರ್ ಅವರ್ ಬರ್ತಾನೆ ಬಟ್ ಅವನು ಟೋಟಲ್ ಎಷ್ಟು ಟೈಮ್ ತಗೋತಾನೆ ಹೋಗಿ ಬರೋಕ್ಕೆ ಐದು ಗಂಟೆ ತೊಗೋತಾನೆ ಸೊ ನೋಡಿರಿ ಹಾಗಂದ್ರೆ ನಾವು ಲೆಟ್ ದ ಡಿಸ್ಟನ್ಸ್ ಬಿಟ್ವೀನ್ ಸ್ಕೂಲ್ ಆ್ಯಂಡ್ ಹೌಸ್ ಎಕ್ಸ್ ಅಂತ ತೊಗೊಳ್ಳೋಣ ಇವಾಗ ಎಕ್ಸ್ ಡಿವೈಡೆಡ್ ಬೈ ತ್ರೀ ಅಂದರೆ ಡಿಸ್ಟನ್ಸ್ ಡಿವೈಡೆಡ್ ಬೈ ಸ್ಪೀಡ್ ಇಕ್ವಲ್ ಟು ಏನಾಗತ್ತಪ್ಪ ಅಂದರೆ ಟೈಮ್ ಆಗುತ್ತೆ ಈ ಹೋಗಿಟ್ಟ ಟೈಮು ಬಂದ ಟೈಮ್ ಎಷ್ಟಿದೆ ಅಂದರೆ ಐದು ಅವರ್ ಇದೆ ಅಂತ ಕೊಟ್ಟಿದ್ದಾರೆ ಸೊ ಎಕ್ಸನ್ನ ತೊಗೊಂಡಿದ್ದೀನಿ ಪ್ಲಸ್ ಎಕ್ಸ್ ಬೈ ಟೂ ಕಿಲೋಮೀಟರ್ ಈಸ್ ಈಕ್ವಲ್ ಟು ಎಷ್ಟು ಅವರ್ ಅಂತ ಹೇಳಿದ್ದಾರೆ ಫೈವ್ ಅವರ್ಸ್ ಅಂತ ಹೇಳಿದ್ದಾರೆ ಸೊ ನೋಡ್ರಿ ಎಲ್ ಸಿ ಎಮ್ ಕಾನ್ಸ್ಟೆಂಟ್ ಇಲ್ಲ ಕಾನ್ಸ್ಟೆಂಟ್ ಮಾಡ್ಕೊಳ್ಳೋಣ ಅದಕ್ಕೆ ಸಾರಿ ಡಿನಾಮಿನೇಟರ್ ಕಾನ್ಸ್ಟೆಂಟ್ ಇಲ್ಲ ಕಾನ್ಸ್ಟೆಂಟ್ ಮಾಡೋಕ್ಕೆ ಏನು ಮಾಡಬೇಕಪ್ಪ ಅಂದರೆ ಎಲ್ ಸಿ ಎಮ್ ತೊಗೋಬೇಕು ಮೂರು ಮತ್ತು ಎರಡರ ಎಲ್ ಸಿ ಎಮ್ ಎಷ್ಟಾಗುತ್ತೆ ಅಂದರೆ ಸಿಕ್ಸ್ ಆಗುತ್ತೆ ಸೊ ನೋಡ್ರಿ ಇಲ್ಲಿ ಮೇಲ್ಗಡೆ ಸಿಕ್ಸ್ ಆಗಬೇಕಂದ್ರೆ ಇಂಟು ಎಷ್ಟು ಮಾಡಬೇಕು ಟೂ ಎಕ್ಸ್ ಮಾಡಬೇಕು ಮೇಲ್ಗಡೆ ಸಿಕ್ಸ್ ಆಗ್ಬೇಕಂದ್ರೆ ಇಂಟು ಎಷ್ಟು ಮಾಡಬೇಕು ತ್ರೀ ಎಕ್ಸ್ ಆಗಬೇಕು ಇಸ್ ಈಕ್ವಲ್ ಟು ಫೈವ್ ಆಯಿತು ಫೈವ್ ಎಕ್ಸ್ ಡಿವೈಡೆಡ್ ಬೈ ಸಿಕ್ಸ್ ಈಸ್ ಈಕ್ವಲ್ ಟು ಫೈವ್ ಆಯಿತು ಎಕ್ಸ್ ಇಸ್ ಇಕ್ವಲ್ಟಿ ಎಷ್ಟಾಗುತ್ತಪ್ಪ ಅಂದರೆ ಫೈವ್ ಇಂಟು ಸಿಕ್ಸ್ ಡಿವೈಡೆಡ್ ಬೈ ಫೈವ್ ಆಗುತ್ತೆ ಐದು ಐದೊಂದ್ಲೇ ಸೊ ಎಕ್ಸ್ ಈಕ್ವಲ್ಟಿ ಎಷ್ಟಾಯಿತು ಸಿಕ್ಸ್ ಕಿಲೋಮೀಟ್ರ್ ಆಯಿತು ಸೊ ಆನ್ಸರ್ ಏನಾಗುತ್ತೆ ಅಂದರೆ ಸಿಕ್ಸ್ ಕಿಲೋಮೀಟ್ರ್ ಆಗುತ್ತೆ ಸೊ ಇದು ನಾರ್ಮಲ್ ಮೆಥಡು ಬಟ್ ನಿಮಗೆ ಎಕ್ಸಾಮಿನೇಷನಲ್ಲಿ ಇಷ್ಟು ಟೈಮ್ ಇರೋಲ್ಲ ಸೊ ನಿಮಗೆ ಶಾರ್ಟಾಗಿ ಆನ್ಸರ್ ಬೇಕಿರುತ್ತೆ ಸೊ ಏನು ಮಾಡ್ತೀರಪ್ಪ ಅಂದರೆ ಆಪ್ಷನ್ ವೆರಿಫಿಕೇಶನ್ ಮಾಡ್ತಾ ಹೋಗ್ರಿ ಫಸ್ಟ್ ನೋಡಿರಿ ಎರಡು ಮತ್ತು ಮೂರಿದೆ ಅಂದರೆ ಆ ಸಂಖ್ಯೆ ಡಿಸ್ಟೆನ್ಸು ಎರಡು ಮತ್ತು ಮೂರಿಂದನೂ ಡಿವೈಡ್ ಆಗಬೇಕು ಫಸ್ಟ್ ನೋಡಿರಿ ಟೆನ್ ಎರಡು ಮತ್ತು ಮೂರಿಂದ ಡಿವೈಡ್ ಆಗೋಲ್ಲ ಯಾಕಪ್ಪ ಅಂದರೆ ಎರಡರಿಂದ ಆಗುತ್ತೆ ಮೂರಿಂದ ಆಗೋಲ್ಲ ಸೊ ಹಾಗಾಗಿ ಒಂದು ಆಪ್ಷನ್ ಹೋಯಿತು ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ಫೈವ್ ಕಿಲೋಮೀಟ್ರ್ ಇದೆ ಫೈವ್ ಕಿಲೋಮೀಟ್ರು ಎರಡರಿಂದನೂ ಡಿವೈಡ್ ಆಗೋಲ್ಲ ಮೂರರಿಂದ ಡಿವೈಡ್ ಆಗಲ್ಲ ಹಾಗಾಗಿ ಈ ಆಪ್ಷನ್ ಕೂಡ ಆಗಲ್ಲ ಈ ಆಪ್ಷನ್ ಕೂಡ ಆಗಲ್ಲ ಇನ್ನು ಉಳಿದಿರುವಂಥದ್ದು ಯಾವುದಪ್ಪ ಸಿಕ್ಸ್ ಕಿಲೋಮೀಟ್ರ್ ಮತ್ತು ತರ್ಟಿ ಕಿಲೋಮೀಟ್ರ್ ಸಿಕ್ಸ್ ಕಿಲೋಮೀಟ್ರ್ ಕೂಡ ಆಗುತ್ತೆ ತರ್ಟಿ ಕಿಲೋಮೀಟ್ರ್ ಕೂಡ ಆಗುತ್ತೆ ಬಟ್ ಏನಂದರೆ ಟೋಟಲ್ ಜರ್ನಿ ಟೈಮ್ ನಮಗೆ ಫೈವ್ ಅವರ್ ಬರಬೇಕು ಸೊ ನಾವೇನು ಮಾಡೋಣ ಫಸ್ಟ್ ತರ್ಟಿ ಕಿಲೋಮೀಟ್ರ್ ಟ್ರೈ ಮಾಡೋಣ ಸೊ ತರ್ಟಿ ಕಿಲೋಮೀಟ್ರ್ ಡಿವೈಡೆಡ್ ಬೈ ಟೂ ಮಾಡಿದ ರೆಸ್ಟ್ ಬಂತಪ್ಪ ನಿಮಗೆ ಫಿಫ್ಟೀನ್ ಅವರ್ ಬಂತು ಸೊ ಹೋಗಾರನೇ ಹದಿನೈದು ಗಂಟೆ ಬರುತ್ತೆಂದರೆ ಈ ಆಪ್ಷನ್ ಕೂಡ ಖಂಡಿತವಾಗಿಯೂ ಆಗೋಲ್ಲ ಯಾಕಂದರೆ ಟೋಟಲ್ ಜರ್ನಿ ಟೈಮಿಗೆ ಬಂದುಬಿಟ್ಟು ಐದು ಗಂಟೆ ಇದೆ ಇವನು ಹೋಗೋಕ್ಕೆ ಹದಿನೈದು ಗಂಟೆ ಇದು ಉತ್ತರ ರಾಂಗ್ ಆಗುತ್ತೆ ಸೊ ಉಳ್ದಿರೋ ಆಪ್ಷನ್ ಯಾವುದಂದರೆ ಸಿಕ್ಸ್ ಕಿಲೋಮೀಟ್ರ್ ಸೊ ನೀವು ಸಿಕ್ಸ್ ಕಿಲೋಮೀಟ್ರಿಗೆ ವೆರಿಫಿಕೇಷನ್ ಮಾಡ್ಕೊಡಿ ಸಿಕ್ಸ್ ಕಿಲೋಮೀಟ್ರ್ ಡಿವೈಡೆಡ್ ಬೈ ಟೂ ಮಾಡಿದ ನಿಮಗೆ ಇನಿಷಿಯಲಿ ತ್ರೀ ಅವರ್ ಬರುತ್ತೆ ಅದೇ ಥರನಾಗಿ ಸಿಕ್ಸ್ ಕಿಲೋಮೀಟ್ರ್ ಬೈ ತ್ರೀ ಮಾಡಿದ ನಿಮಗೆ ಆಮೇಲೆ ಟೂ ಕಿಲೋಮೀಟ್ರ್ ಬರುತ್ತೆ ಸೊ ತ್ರೀ ಪ್ಲಸ್ ಟೂ ಮಾಡಿದಾಗ ನಿಮಗೆ ಫೈವ್ ಅವರ್ಸ್ ಬರುತ್ತೆ ಹಾಗಾಗಿ ಆನ್ಸರ್ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ತ್ರೀ ಸಿಕ್ಸ್ ಕಿಲೋಮೀಟ್ರ್ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ನೋಡ್ರಿ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಐದು ಸೊನ್ನೆ ಮೂರು ಐದು ಮೂರು ಐದು ಈ ಸಂಖ್ಯೆಯಲ್ಲಿನ ಮೂರರ ಸ್ಥಾನ ಬೆಲೆಯ ಮೊತ್ತವು ಅಂತ ಕೇಳಿದ್ದಾರೆ ಸೊ ಇಂಗ್ಲೀಷಲ್ಲಿ ಏನಿದೆಪ್ಪ ಅಂದರೆ ದ ಸಮ್ ಆಫ್ ದ ಪ್ಲೇಸ್ ವ್ಯಾಲ್ಯೂಸ್ ಆಫ್ ತ್ರೀ ಇನ್ ದ ನಂಬರ್ ಆಫ್ ಫೈ ಜೀರೋ ತ್ರೀ ಫೈವ್ ತ್ರೀ ಫೈವ್ ಈಸ್ ಅಂತ ಕೇಳಿದ್ದಾರೆ ಸ್ಥಾನ ಬೆಲೆ ಅಂತ ಕೇಳಿದ್ದಾರೆ ಸ್ಥಾನ ಬೆಲೆ ಅಂದರೆ ಇಲ್ಲಿ ನೋಡ್ರಿ ಬಿಡಿ ಹತ್ತು ನೂರು ಸಾವಿರ ಸೊ ಇಲ್ಲಿ ಸ್ಥಾನ ಬೆಲೆ ಎಷ್ಟಾಗುತ್ತಪ್ಪ ಮೂರು ಸಾವಿರ ಆಗುತ್ತೆ ಒಂದು ಮೂರ್ರದ್ದು ಆಯಿತು ಬಟ್ ಇಲ್ಲಿ ಇನ್ನೊಂದು ಇದೆ ಸೊ ಇದನ್ನ ಏನಾಗುತ್ತೆ ಮೂವತ್ತಾಗುತ್ತೆ ಸೊ ಮೂರು ಸಾವಿರಕ್ಕೆ ನೀವು ಮೂವತ್ತು ಕುಡಿಸಿದ್ರೆ ಎಷ್ಟಾಗುತ್ತೆ ಮೂರು ಸಾವಿರದ ಮೂವತ್ತಾಗುತ್ತೆ ಸೊ ಟೋಟಲ್ ಸ್ಥಾನ ಬೆಲೆ ಎಷ್ಟಾಗುತ್ತಪ್ಪ ಅಂದರೆ ಮೂರು ಸಾವಿರದ ಮೂವತ್ತು ಆಪ್ಷನ್ ನಂಬರ್ ತ್ರೀ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ಏನ ಆದಾಯವು ಬಿಕ್ಕಿಂತ ಐವತ್ತು ಪರ್ಸೆಂಟ್ ಕಡಿಮೆ ಇದ್ದರೆ ಬಿ ಆದಾಯವು ಎಕ್ಕಿಂತ ಎಷ್ಟು ಶೇಕಡ ಹೆಚ್ಚಾಗಿದೆ ಅಂತ ಕೇಳಿದ್ದಾರೆ ಸೊ ನೋಡಿರಿ ನಾವೇನು ಮಾಡೋಣ ಏನ ಆದಾಯವು ಬಿಕ್ಕಿಂತ ಐವತ್ತು ಪರ್ಸೆಂಟ್ ಕಡಿಮೆ ಇದೆ ಅಂತ ಹೇಳಿದ್ದಾರೆ ಸೊ ಎ ಆದಾಯನ ನಾವು ಹಂಡ್ರೆಡ್ ಪರ್ಸೆಂಟ್ ಅಂತ ಇಟ್ಕೊಳ್ಳೋಣ ಅಥವಾ ಬಿನ ಆದಾಯನ ಹಂಡ್ರೆಡ್ ಪರ್ಸೆಂಟ್ ಅಂತ ಇಟ್ಕೊಳ್ಳೋಣ ಸೊ ಎ ಆದಾಯ ಎಷ್ಟಾಗತ್ತಪ್ಪ ಫಿಫ್ಟಿ ಪರ್ಸೆಂಟ್ ಆಗುತ್ತೆ ಆಯಿತಾ ಸೊ ನೆಕ್ಸ್ಟ್ ಏನು ಕೇಳಿದ್ದಾರೆ ಬಿನ ಆದಾಯವು ಏಕ್ಕಿಂತ ಎಷ್ಟು ಶೇಕಡಾ ಹೆಚ್ಚಿದೆ ಅಂದರೆ ಏಕ್ಕಿಂತ ಎಷ್ಟು ಹೆಚ್ಚಿದೆ ಅಂತ ಸೊ ಅದನ್ನೇ ಇಂಗ್ಲೀಷಲ್ಲಿ ಏನು ಹೇಳಿದ್ದಾರೆ ಅಂದರೆ ಇಫ್ ಎ ಇನ್ಕಮ್ ಈಸ್ ಫಿಫ್ಟಿ ಪರ್ಸೆಂಟ್ ಲೆಸ್ ದೆನ್ ಆಫ್ ಬಿ ದೆನ್ ಬಿ ಇನ್ಕಮ್ ಈಸ್ ವಾಟ್ ಪರ್ಸೆಂಟ್ ಮೋರ್ ದೆನ್ ಆಫ್ ಎ ಇನ್ಕಮ್ ಅಂದರೆ ಬಿನ ಆದಾಯವು ಏಕ್ಕಿಂತ ಎಷ್ಟು ಹೆಚ್ಚಿದೆ ಅಂತ ಕೇಳಿದ್ದಾರೆ ಸೊ ನೋಡ್ರಿ ಇದು ಹಂಡ್ರೆಡ್ ಪರ್ಸೆಂಟ್ ಇದೆ ಯೂನಿ ಫಿಫ್ಟಿ ಪರ್ಸೆಂಟ್ ಇದೆ ಹಾಗಾದರೆ ಡಿಫ್ರೆನ್ಸ್ ಎಷ್ಟಾಯಿತು ಫಿಫ್ಟಿ ಪರ್ಸೆಂಟ್ ಆಯಿತು ಸೊ ಈ ಆದಾಯ ನಾವು ಅದಕ್ಕಿಂತ ಜಾಸ್ತಿ ಕಂಪೇರ್ ಮಾಡಬೇಕು ಎ ಕಂಪೇರ್ ಮಾಡಬೇಕು ಎ ಎಷ್ಟಿದೆ ಫಿಫ್ಟಿ ಪರ್ಸೆಂಟ್ ಇದೆ ಸೊ ಫಿಫ್ಟಿ ಡಿವೈಡೆಡ್ ಬೈ ಫಿಫ್ಟಿ ಇಂಟು ಹಂಡ್ರೆಡ್ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತಪ್ಪ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಹಾಗಾಗಿ ಆಪ್ಷನ್ ನಂಬರ್ ಮೂರಾಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ನೆಕ್ಸ್ಟ್ ಕ್ವಶನ್ ಏನಿದೆ ಬಿಟ್ಟು ಹೋದ ಸಂಖ್ಯೆಯನ್ನು ಕಂಡುಹಿಡ್ರಿರಿ ಸೊ ಇಲ್ಲಿ ಏನು ನಿಮಗೆ ಇದು ಇದೆಯಪ್ಪ ಅಂದರೆ ಟ್ರಿಕ್ಕು ನೋಡಿರಿ ಫಸ್ಟು ಮೂರು ನಾಲ್ಕಲೆ ಹನ್ನೆರಡು ಹನ್ನೆರಡು ಇಲ್ಲೇ ಅರವತ್ತು ಒಂದು ಪಾರ್ಟು ನೆಕ್ಸ್ಟು ಮೂರು ನಾಲ್ಕು ಮೂರು ಪ್ಲಸ್ ನಾಲ್ಕು ಏಳು ಏಳು ಪ್ಲಸ್ ಐದು ಹನ್ನೆರಡು ಸೊ ಅರವತ್ತು ಪ್ಲಸ್ ಹನ್ನೆರಡು ಕೊಡ್ಸಿದ್ರೆ ನೀವು ಎಪ್ಪತ್ತೆರಡು ಆಯಿತು ಈ ಲಾಜಿಕ್ ಇಲ್ಲಿ ಅಪ್ಲೈ ಆಯಿತು ನೆಕ್ಸ್ಟಿಗೆ ಅಪ್ಲೈ ಆಗುತ್ತೆ ಅಂತ ನೋಡೋಣ ಎರಡೈದಲೇ ಹತ್ತು ಹತ್ತಾರಲೆ ಅರವತ್ತು ಸೊ ಅರುವತ್ತು ಬರ್ಕೋರಿ ಎರಡು ಪ್ಲಸ್ ಐದು ಏಳು ಏಳು ಪ್ಲಸ್ ಆರು ಹದಿಮೂರು ಅರವತ್ತು ಪ್ಲಸ್ ಹದಿಮೂರು ಎಪ್ಪತ್ತ್ಮೂರು ಆಯಿತು ಅದೇ ಥರನಾಗಿ ನೋಡಿರಿ ಎಪ್ಪತ್ತೆರಡು ಬಂತು ಎಪ್ಪತ್ತ್ಮೂರು ಬಂತು ನಾವು ಏನು ಮಾಡಬೇಕಂದ್ರೆ ನೆಕ್ಸ್ಟ್ ಕಾಲಮಿಗೆ ಐದು ಒಂಬತ್ತಲೆ ನಲವತ್ತೈದು ನಲ್ವತ್ತೈದು ಬಂದಲೇ ನಲವತ್ತೈದು ಸೊ ನಲವತ್ತೈದು ಬಂತು ಐದು ಪ್ಲಸ್ ಒಂಬತ್ತು ಹದಿನಾಲ್ಕು ಹದಿನಾಲ್ಕು ಪ್ಲಸ್ ಒಂದು ಹದಿನೈದು ನಲ್ವತ್ತೈದು ಪ್ಲಸ್ ಹದಿನೈದು ಅಷ್ಟಾಯಿತು ಅರವತ್ತಾಯಿತು ಸೊ ಉತ್ತರ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಸಿ ಆಗುತ್ತೆ ಅಂದರೆ ಆಪ್ಷನ್ ನಂಬರ್ ತ್ರೀ ಆಗುತ್ತೆ ಸೊ ಇದೇನಪ್ಪ ಅಂದರೆ ಈ ವರ್ಷ ನಡೆದಂಥ ಗ್ರೂಪ್ ಸಿ ಎಕ್ಸಾಮಿನ ಮೆಂಟಲ್ ಅಬಿಲಿಟಿ ಡಿಸ್ಕಷನ್ ಸೊ ಈ ಥರದ್ದು ಇನ್ನೊಂದಿಷ್ಟು ಸೆಷನ್ ಒಂದಿಗೆ ನಿಮ್ಮ ಮುಂದೆಗೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು